ಹಾಯ್ ಫ್ರೆಂಡ್ಸ್, ಭರ್ಜರಿಯಾಗಿ ಅದ್ದೂರಿಯಾಗಿ ಮದುವೆ ಮಾಡಿಕೊಳ್ಳಬೇಕೆಂದು ಅಂದುಕೊಳ್ಳುತ್ತಿದ್ದ ನಿಖಿಲ್ ಕುಮಾರಸ್ವಾಮಿಯವರ ಮದುವೆ ಸರಳವಾಗಿ ನಡೆಯಿತು. ಆದರೆ ಇದೀಗ ನಿಖಿಲ್ ಕುಮಾರಸ್ವಾಮಿಯವರ ಮದುವೆಯಲ್ಲಿ ನಡೆದ ರೀತಿ ಮತ್ತು ಅಲ್ಲಿ ನಡೆದ ಕೆಲವೊಂದು ಘಟನೆಗಳಿಂದಾಗಿ ಎಲ್ಲರೂ ಚಾಕರವನ್ನೆತ್ತಿದ್ದು ಬಡವರಿಗೊಂದು ರೂಲ್ಸು, ಶ್ರೀಮಂತರಿಗೊಂದು ರೂಲ್ಸು ಎಂದು ಸೆಲೆಬ್ರಿಟಿಗಳೆಂದರೆ ಏನು ಬೇಕಾದರೂ ಮಾಡಬಹುದಾ ಅಂತ ಮಾತು ತೆಗೆದಿದ್ದಾರೆ. ಇದೇ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಇವರನ್ನೇ ಮದುವೆ ಆಗ್ತಾರೆ ಅಂದುಕೊಂಡಿದ್ದ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಕೂಡ ಅದು ಏನು ಮಾತನಾಡಿದ್ದಾರೆ ಅಂತ ಗೊತ್ತಾದ್ರೆ ನಿಜಕ್ಕೂ ನೀವು ಶಾಕ್ ಆಗ. ಹಾಗಾದರೆ ಏನಿದು ವಿಷಯ ಎಂಬುದನ್ನು ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ ಮೇಲೆ ಕ್ಲಿಕ್ ಮಾಡಿ. ಸುಮಾರು ಜನ ನಿಖಿಲ್ ಮತ್ತು ರೇವತಿ ಮದುವೆಯ ಬಗ್ಗೆ ತಕರಾರು ತೆಗೆದಿದ್ದಾರೆ. ಮದುವೆಗೆ ಅವಕಾಶ ಕೊಟ್ಟಿದ್ದು ಕೇವಲ 50 ಜನಕ್ಕೆ, ಆದರೆ ಅಲ್ಲಿ ನೆರೆದಿದ್ದು ಸುಮಾರು 400-500 ಮಂದಿ ಮತ್ತು ಅಲ್ಲಿ ಸಾಮಾಜಿಕ ಅಂತರವನ್ನು ಕೂಡ ಕಾಯ್ದುಕೊಂಡಿರಲಿಲ್ಲ. ಅಲ್ಲದೆ ಅಲ್ಲಿ ಮಾಸ್ಕ್, ಸ್ಯಾನಿಟೈಸರ್ ಏನೂ ಕೂಡ ಬಳಸಿರಲಿಲ್ಲ. ಇದೀಗ ಎಲ್ಲರ ಒಂದು ಕೆಂಗಣ್ಣಿಗೆ ಗುರಿಯಾಗಿದ್ದು ಈಗ ಈ ಟೈಮ್ನಲ್ಲಿ ಮದುವೆ ಬೇಕಿರಲಿಲ್ಲ. ಆದರೂ ಮದುವೆ ಮಾಡಿ ಈ ರೀತಿ ಅವಾಂತರ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂದು ಕುಮಾರಸ್ವಾಮಿಯವರನ್ನು ಎಲ್ಲರೂ ಕೇಳ್ತಾ ಇದ್ದಾರೆ. ಇನ್ನು ಇದೇ ವಿಚಾರವಾಗಿ ನಿಖಿಲ್ ಅವರ ಕ್ಲೋಸ್ ಫ್ರೆಂಡ್ ಮತ್ತು ಅವರನ್ನೇ ಮದುವೆ ಆಗ್ತಾರೆ ಅಂತ ಹೇಳಲಾಗುತ್ತಿದ್ದ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಕೂಡ ಮಾತನಾಡಿದ್ದು, ಹೌದು ನನಗೂ ಕೂಡ ಮದುವೆಗೆ ಆಹ್ವಾನವಿತ್ತು, ಆದರೆ ಲಾಕ್ಡೌನ್ ಇರುವ ಕಾರಣ ನಾನು ಹೋಗಲು ಆಗಲಿಲ್ಲ. ಆದರೂ ಮದುವೆ ಚೆನ್ನಾಗಿಯೇ ಆಯಿತು. ಆದರೂ ಮದುವೆಯಲ್ಲಿ ಒಂದಷ್ಟು ಲಾಕ್ಡೌನ್ ನಿಯಮಗಳನ್ನು ಪಾಲಿಸಿದ್ದರೆ ತುಂಬ ಚೆನ್ನಾಗಿರ್ತಿತ್ತು. ಸೆಲೆಬ್ರಿಟಿಗಳಾಗಿ ನಾವೇ ಈ ನಿಯಮವನ್ನು ಮುರಿದರೆ ಇನ್ನು ಸಾಮಾನ್ಯ ಜನತೆ ಏನು ಮಾಡ್ತಾರೆ? ಸಾಮಾನ್ಯ ಜನರು ನಮ್ಮನ್ನು ನೋಡ್ತಾ ಇರ್ತಾರೆ. ಈ ಕಾರಣಗಳಿಂದಾಗಿ ಮದುವೆಯಲ್ಲಿ ಲಾಕ್ಡೌನ್ ನಿಯಮಗಳನ್ನು ಮೀರಿದ್ದು ಮಾತ್ರ ನನಗೆ ತುಂಬ ನೋವು ತಂದಿದೆ. ಹೊಸ ಮದುವೆ ಜೋಡಿಗೆ ಈಗಾಗಲೇ ನಾನು ಫೋನ್ ಮಾಡಿ ನನ್ನ ವಿಶೇಷಗಳನ್ನು ತಿಳಿಸಿರುವೆ. ಅವರಿಬ್ಬರು 100 ಕಾಲ ಚೆನ್ನಾಗಿರಲಿ ಎಂದು ರಚಿತಾ ರಾಮ್ ಅವರು ಹೇಳಿದ್ದಾರೆ. ರಚಿತಾ ರಾಮ್ ಅವರು ಈ ರೀತಿ ಮಾತನಾಡಿದ್ದು ಕುಮಾರಸ್ವಾಮಿ ಕುಟುಂಬಕ್ಕೆ ಇರಿಸು ಮುರಿಸು ತಂದಿದೆ. ತಮ್ಮ ಕುಟುಂಬಕ್ಕೆ ಕ್ಲೋಸ್ ಆಗಿರುವ ರಚಿತಾ ರಾಮ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಅವರು ಅಂದುಕೊಂಡಿರಲಿಲ್ಲ. ಆದರೂ ರಚಿತಾ ರಾಮ್ ಅವರು ಹೇಳಿದ್ದು ಸರಿಯಾಗೇ ಇದೆ. ಸಾಮಾನ್ಯ ಜನರು ಸೆಲೆಬ್ರಿಟಿಗಳನ್ನು ನೋಡ್ತಾ ಇರ್ತಾರೆ, ಅವರು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು ಅಲ್ಲವೇ? ಸೊ ಫ್ರೆಂಡ್ಸ್, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ಫಾರ್ಮೇಷನ್ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಲೋಡ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.